ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತು ಬಿ ಸಿ ಪಾಟೀಲ್ರು ರಾಜಕಾರಣ ಏನು? ಅಭಿವೃದ್ಧಿ 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 ಅಭಿವೃದ್ಧಿಯಿಂದಲೇ ಬಿ ಸಿ ಪಾಟೀಲ್ ರಾಜಕಾರಣ. ಅವರು ಮೊದಲನೇ ಬಾರಿಗೆ ಬಂದಾಗ ಇಲ್ಲಿ ಈ ತಾಲೂಕನ್ನು ಒಂದು ಮಾದರಿಯ ತಾಲೂಕನ್ನಾಗೆ ಮಾಡ್ತೇನೆ ಅಂಥೇಳಿ ಏನು ಶಪಥ ತೊಟ್ಟು ಬಂದಿದ್ದರು, ಅದರ ತಕ್ಕ ಹಾಗೆ ಇವತ್ತು ಅವರು ಮಾಡಿದ್ದಾರೆ. ಅವರು ಬಿ ಸಿ ಪಾಟೀಲ್ರು ಯಾವಾಗ ಯಾವಾಗ ಶಾಸಕರು ಮಂತ್ರಿಗಳಾಗ್ತಾರೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗ್ತದೆ. ಇನ್ನು ಒಂದು ವರ್ಗ ಇದೆ, ಇಲ್ಲಿ ಯಾವುದೇ ಅಭಿವೃದ್ಧಿಗೆ ಕಲ್ಲು ಹಾಕುವಂಥ ಕೆಲಸ ತಾವು ಮಾಡೋದಿಲ್ಲ, ಇನ್ನೊಬ್ಬರನ್ನು ಮಾಡೋಕ್ಕೆ ಬಿಡೋದಿಲ್ಲ. ಇಲ್ಲಿ ಬನ್ನಿ ಕೊಟ್ಟರು ಸಕ್ಕರೆ ಕಾರ್ಖಾನೆ ಮಾಡಬೇಕಂದ್ರೂ ಆಗಲಿಲ್ಲ. ಈ ತಾಲೂಕಿನ ರಸ್ತೆಗಳನ್ನು ಮಾಡಬೇಕಂದ್ರೆ ಅದಕ್ಕೆ ಖ್ಯಾತಿ, ಈ ತಾಲೂಕಿನ ರೈತರ ವಿಚಾರದಲ್ಲಿ ನ್ಯಾಯ ಕೊಡಿಸ್ಬೇಕಂದ್ರೆ ಅದಕ್ಕೆ ಖ್ಯಾತಿ. ಹೀಗೆ ಅಭಿವೃದ್ಧಿ ವಿರೋಧವಾಗಿರುವಂಥ ಒಂದು ಶಕ್ತಿ, ಅಭಿವೃದ್ಧಿ ಪರವಾಗಿರುವಂಥ ಒಂದು ಶಕ್ತಿ, ಇವು ಎರಡರ ನಡುವೆ ಸಂಘರ್ಷ ಆಗ್ತದೆ. ತಾವು ಎಲ್ಲರೂ ತೀರ್ಮಾನ ಮಾಡಬೇಕು, ನಿಮ್ಮ ನಿಮ್ಮ ಮಕ್ಕಳ ಭವಿಷ್ಯ, ಈ ತಾಲೂಕಿನ ಭವಿಷ್ಯಕ್ಕಾಗಿ ಅಭಿವೃದ್ಧಿ ಪರವಾಗಿರುವಂಥ ಮತವನ್ನು ಹಾಕಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಹಾಕಬೇಕು, ಬಿ ಸಿ ಪಾಟೀಲ್ರಿಗೆ ತಮ್ಮ ಮತವನ್ನು ಹಾಕಬೇಕು ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಮೊನ್ನೆ ಇಲ್ಲಿ ಕಾಂಗ್ರೆಸ್ನವ್ರು ಭಾಳ ದಿವಸದಿಂದ ಧೈರ್ಯ ಮಾಡಿ ಹಾಮೇರಿ ಇಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಅವ್ರು ಏನು ಹೇಳಿದ್ರು ಅಂತಂದರೆ, ಬಿ ಜೆ ಪಿ ಬಸವರಾಜ ಬೊಮ್ಮಾಯಿಯವರು ಈ ಜಿಲ್ಲೆಗೆ ಏನೂ ಅಭಿವೃದ್ಧಿಯನ್ನೇ ಮಾಡಿಲ್ಲ ಅಂತ. ನನಗೆ ನೆಗೆ ಬರ್ತದೆ. ಸನ್ಮಾನ್ಯ ಸಿದ್ದರಾಮಣ್ಣವರು 5 ವರ್ಷ ಮುಖ್ಯಮಂತ್ರಿ, ಸನ್ಮಾನ್ಯ ಯಡಿಯೂರಪ್ಪನವರು ಈ ಹಾವೇರಿಗೆ ಮೆಡಿಕಲ್ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿದ್ರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ 2013ರಲ್ಲಿ, 2012ರಲ್ಲಿ ನಾವು ಉದಾಸಿ ಅಣ್ಣವರು ಸೇರಿ ಯಡಿಯೂರಪ್ಪನವ್ರ ಮನವೊಲಿಸಿ ಹಾವೇರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ಜಿಲ್ಲೆಗೆ ಅಂತ ಹೇಳಿ ನಾವು ಸ್ಯಾಂಕ್ಷನ್ ಮಾಡಿಸಿದ್ವಿ, ಅನುಮೋದನೆಯನ್ನು ಮಾಡಿಸಿದ್ವಿ. ಅಷ್ಟರಲ್ಲಿ ಚುನಾವಣೆ ಬಂತು, 2013ರಲ್ಲಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗಿ ಹಾವೇರಿ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಕೊಟ್ಟು ಏನು ಅಂತಂದರೆ, ಹಾವೇರಿ ಮೆಡಿಕಲ್ ಕಾಲೇಜನ್ನು ಗದಗಿಗೆ ಟ್ರಾನ್ಸ್ಫರ್ ಮಾಡಿದರು. ಹಾವೇರಿ ಮೆಡಿಕಲ್ ಕಾಲೇಜನ್ನು ಕಿತ್ತು ಗದಗಿಗೆ ಕೊಟ್ಟರು. ಇದು ಸಿದ್ದರಾಮಣ್ಣವ್ರ ಕೊಡುಗೆ. ಅಪ್ಪರ್ ತುಂಗಾ ಯೋಜನೆ, ಕಾಂಗ್ರೆಸ್ 10 ವರ್ಷದ ಆಡಳಿತ ಇತ್ತು, ಈ ಭಾಗಕ್ಕೆ ನೀರು ಕೊಡೋಕ್ಕಾಗಿರಲಿಲ್ಲ. ಅಪ್ಪರ್ ತುಂಗಾ ಯೋಜನೆಯಲ್ಲಿ ಇವತ್ತು ಹಾವೇರಿ ಜಿಲ್ಲೆಗೆ 1 ಲಕ್ಷ ಎಕರೆ ಹಿರೇಕೇರೂರು ರಣೆಬೆನ್ನೂರು ಹಾವೇರಿ ಹಾನ್ಗಲ್ ಈ ಎಲ್ಲ ತಾಲೂಕಿಗೆ 1 ಲಕ್ಷ ಎಕರೆ ನೀರಾವರಿಯನ್ನು ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಕ್ಷ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು, ನಾನು ನೀರಾವರಿ ಸಚಿವನಿದ್ದೆ. ಇದಂತ ಒಂದು ದೊಡ್ಡ ಕೊಡುಗೆಯನ್ನು ಇವತ್ತು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? 1 ಲಕ್ಷ ಎಕರೆ. ಸಿದ್ದರಾಮಣ್ಣವರೇ ಬಂದು ನೋಡಿ, ನಿಮ್ಮ ಕೊಡುಗೆ ಏನಿದೆ ನೋಡಿ, ಎಲ್ಲದು ಹುಡುಕಿ ದೀಪ ಹಚ್ಚಿ ಹುಡುಕಿದ್ರು ನಿಮ್ಮ ಕೊಡುಗೆ ಸಿಗೋದಿಲ್ಲ. ಹಾವೇರಿಯಲ್ಲಿ ಎಲ್ಲಿ ಹೋದಲ್ಲೂ ಅಭಿವೃದ್ಧಿ ಆಗಿರುವಂಥದ್ದು ಅದು ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರ ಕಾಲದಲ್ಲಿ. ನಮ್ಮ ಬಹಳ ದಿನಗಳ ಒಂದು ಬೇಡಿಕೆ ಇತ್ತು, ಏನು? ನಮ್ಮದು ಒಂದು ಡೈರಿ ಇರಬೇಕು, ನಮ್ಮದೇ ಆದಂಥ ಡೈರಿ ಇರಬೇಕು, ನಮ್ಮ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಬೆಲೆ ಸಿಗಬೇಕು. ಧಾರವಾಡದಲ್ಲಿ ಹೋಗಿ ಹಾಕಿದ್ರೆ ಅದಾಗುವುದಿಲ್ಲ, ನಮ್ಮದೇ ಡೈರಿ ಬೇಕು ಅಂತ ಹೋರಾಟವನ್ನು ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಸಿದ್ದರಾಮಣ್ಣ ಯಾವಾಗಲೂ ಹಾವೇರಿಗೆ ಬಂದಾಗ ಹಿಂಗೆ ತೋರಿಸ್ತಿದ್ರು, ಹಾವೇರಿಗೆ ಬಂದಾಗ ಹಿಂಗೆ ತೋರಿಸ್ತಿದ್ರು, ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅದನ್ನು ಅನುಮೋದನೆ ಆಯಿತು. ನಾನು ಬಂದ ಮೇಲೆ 100 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಇವತ್ತು ಮುಂದಿನ ತಿಂಗಳ ನಮ್ಮ ಮೆಗಾ ಡೇರಿಯನ್ನು, ಹಾವೇರಿ ಮೆಗಾ ಡೇರಿಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಣ್ಣವರು ನೀವು ಕೂಡ ಬರಬಹುದು, ನೀವು ಬಂದು ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ಬೋದು. ಏನು ಕೊಡುಗೆ ಕೊಟ್ಟಿರಿ ಅಂತ ಕೇಳ್ತೀರಿ. ಇಲ್ಲಿದೆ ನಮ್ಮ ಕೊಡುಗೆ, ನಮ್ಮ ಕೆಲಸಗಳೇ ಸಾಕ್ಷಿ. ಹಾವೇರಿ ಜಿಲ್ಲೆಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತ ಸಿದ್ದರಾಮಣ್ಣ ಕೇಳ್ತಾರೆ. ಇವತ್ತು ಹಿರೇಕೇರೂರು ತಾಲೂಕಿನಲ್ಲಿ ಸರ್ವಜ್ಞ ಏತ್ ನೀರಾವರಿ ಈಗ ತಾನೇ ಬಿ ಸಿ ಪಾಟೀಲ್ರು ಹೇಳಿದ್ರು, 184 ಕೋಟಿ
93 ಕೆರೆಗಳು ತುಂಬಿಸುವಂಥದ್ದು ಯಾರು ಕೊಡುಗೆ ಸ್ವಾಮಿ? ಸಿದ್ದರಾಮಣ್ಣ ಬರೋಣ ಇಲ್ಲಿ ನೋಡ್ಬಾರಣ. ಹಾನಗಲ್ ತಾಲೂಕಿನಲ್ಲಿ ಬಾಳಂಬೀಡು ಏತ್ ನೀರಾವರಿ 388 ಕೋಟಿ ಬಾರಣ. ಹಾನಗಲ್ಗೆ ಬಂದು ಚುನಾವಣೆ ಮಾಡಿ ಹೋಗಿದೆಯಲ್ಲ ಬಾಣ, ನಾವು ಮಾಡಿರೋ ಕೆಲಸವನ್ನು ನೋಡ್ಬಾರಣ. ಹಿರೇಕೆರೂರಲ್ಲಿ ಈಗಾಗಲೇ ಹೇಳಿದೆ ಇದು ಹಿರೇಕಂಶಿ ಯೋಜನೆ 160 ಕೋಟಿ ಹಾನಗಲ್ ತಾಲೂಕಲ್ಲಿ. ಬ್ಯಾಡಗಿ ತಾಲೂಕಲ್ಲಿ ಬುಡುಪ್ನಳ್ಳಿ ಏತ್ ನೀರಾವರಿ 157 ಕೋಟಿ. ಆನೂರು ಏತ್ ನೀರಾವರಿ 212 ಕೋಟಿ. ನಮ್ಮ ಬ್ಯಾಡಗಿ ರೈತ ಸಂಘದವ್ರು ಹೋರಾಟ ಮಾಡ್ತಾಯಿದ್ರು, ಇಲ್ಲೊಬ್ಬ ಉಸ್ತುವಾರಿ ಸಚಿವರು ಇದ್ರು ಜಮೀರ್ ಅಂತ, ಏನು ನಾಳೆನೇ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದರು. ಮತ್ತೆ ವಾಪಸ್ ಬರಲೇ ಇಲ್ಲ ಅವರು, ನನ್ನ ಮುಂದೆ ಮಂತ್ರಿ ಸ್ಥಾನನೂ ಹೋಗ್ಬಿಡ್ತವ್ರು, ವಾಪಸ್ಸೇ ಬರಲಿಲ್ಲ ಅವರು. ಆದರೆ ನಾವು ಬಂದು ಒಂದು ತಿಂಗಳಲ್ಲಿ ಅನುಮೋದನೆಯನ್ನು ಕೊಟ್ಟು ಮುಂದಿನ ತಿಂಗಳ ಅದನ್ನು ಕೂಡ ಚಾಲನೆಯನ್ನು ಕೊಡ್ತಾ ಇದ್ದೇವೆ ನಮ್ಮ ಈರಪ್ಪಣ್ಣ ಬೆಳ್ಳಾರಿಯವರ ನೇತೃತ್ವದಲ್ಲಿ. ಬರ್ರಿ ಅಣ್ಣ, ಕಾಂಗ್ರೆಸ್ನವ್ರು ಬಂದು ನೋಡ್ಕೊಂಡು ಹೋಗ್ರಿ, ಸಿದ್ದರಾಮಣ್ಣ ಈ ನೀರಾವರಿಗೂ ಬಂದು ನೋಡ್ಕೊಂಡು ಹೋಗ್ರಿ. ಬಂಧುಗಳೇ, ಇಲ್ಲಿಗೆ ಲಿಸ್ಟ್ ಮುಗಿಲಿಲ್ಲ. ರಾಣೇಬೆನ್ನೂರು ತಾಲೂಕು ಮೆಡ್ಲೇರಿ ಏತ್ ನೀರಾವರಿ 140 ಕೋಟಿ. ರಾಣೇಬೆನ್ನೂರಿಗೆ ಆವಾಗವಾಗ ಬರ್ತಾ ಇರ್ತೀರಿ, ಇಲ್ಲಿನೂ ಬಂದು ನೋಡ್ಕೊಂಡು ಹೋಗಿ ಮೆಡ್ಲೇರಿ ಏತ್ ನೀರಾವರಿ. ಹೀಗೆ ಅಭಿವೃದ್ಧಿಯ ಪರ್ವ ಇವತ್ತು ನಮ್ಮ ಕಾಲದಲ್ಲಿ. ಅಪ್ಪರ್ ತುಂಗ 1 ಲಕ್ಷ ಎಕರೆಯಿಂದ 8 ಏತ್ ನೀರಾವರಿಯನ್ನು ನಮ್ಮ ಕಾಲದಲ್ಲಿ ಅನುಮೋದನೆಯನ್ನು ಮಾಡಿ ನಮ್ಮ ಕಾಲದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಒಂದು ದಾಖಲೆ ಬಂಧುಗಳೇ. ನಮ್ಮ APMC ಮೆಗಾ APMC 100 ಕೋಟಿ ರೂಪಾಯಿ ರಾಣೇಬೆನ್ನೂರಿನ ಹೊರವಲಯದಲ್ಲಿರುವಂಥದ್ದು, ಅದನ್ನು ಮಾಡಿದವರು ಭಾರತೀಯ ಜನತಾ ಪಕ್ಷ ಬಸವರಾಜ ಬೊಮ್ಮಾಯಿಯವರು ಅನ್ನೋದನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾನು ಹೆಂಗೆ ಲಿಸ್ಟ್ ಕೊಟ್ಟೆ, ನಿಮ್ಮ ಕಾಲದಲ್ಲಿ ಏನಾಗಿದೆ ಲಿಸ್ಟ್ ಕೊಡ್ರಿ ನೋಡೋಣ, ನೀವೇನು ಮಾಡಿದ್ರಿ ಕೊಡ್ರಿ. ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಮ್ಮ ಹಿರೇಕೇರೂರ ತಾಲೂಕಿಗೆ 109 ಗ್ರಾಮಗಳಿಗೆ 335 ಕೋಟಿ ರೂಪಾಯಿ ಯೋಜನೆ ಇವತ್ತು ಜಲ್ ಜೀವನ್ಗೆ ನಾವು ಇವತ್ತು ಅಡಿಗಲ್ಲನ್ನು ಹಾಕಿದ್ದೇವೆ 335 ಕೋಟಿ. ಅದೇ ರೀತಿ ಹಿರೇಕೇರೂರು ರಟ್ಟಿಹಳ್ಳಿ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ನೀರು ಕೊಡುವಂಥದ್ದು 196 ಕೋಟಿಗೆ ಇವತ್ತು ಅಡಿಗಲನ್ನು ಹಾಕಿದ್ದೇವೆ. ಇಡೀ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 2,500 ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನ್ಗೆ ಇವತ್ತು ಅನುದಾನವನ್ನು ಕೊಟ್ಟು ಕೆಲಸ ಕಾಮಗಾರಿ ಪ್ರಾರಂಭ ಆಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೆಡಿಕಲ್ ಕಾಲೇಜ್ ಈಗಾಗಲೇ ಅಂತಿಮ ಹಂತದಲ್ಲಿದೆ. ನಮ್ಮ ಕನಸು, ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಕನ್ನೋದು ನೆನಸಾಗುವಂಥ ದಿನಗಳು ದೂರಿಲ್ಲ. ಅದು ಸಂಪೂರ್ಣವಾಗಿ BJP ಆಡಳಿತದಲ್ಲಿ ಮಂಜೂರಾತಿಯನ್ನು ಮಾಡಿ ಹಣವನ್ನು ಕೊಟ್ಟು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರ ಕನಸು ಸಶಕ್ತ ಭಾರತವನ್ನು ಮಾಡಬೇಕು. ಸಶಕ್ತ ಭಾರತ ಅಂತಂದರೆ ಏನು? ದುಡಿಯುವಂಥ ರೈತನಿಗೆ ಶಕ್ತಿಯನ್ನು ತುಂಬಬೇಕು. ಕೃಷಿ ಸನ್ಮಾನ ಯೋಜನೆ ನಮ್ಮ ಪ್ರಧಾನಮಂತ್ರಿಗಳು 6,000 ಕೊಟ್ಟರೆ ಅದಕ್ಕೆ 4,000 ರೂಪಾಯಿ ನಮ್ಮ ಯಡಿಯೂರಪ್ಪ ಸಾಹೇಬರು ಕೊಟ್ಟು ಇವತ್ತು ಕರ್ನಾಟಕದಲ್ಲಿ 10,000 ಕೋಟಿ ರೂಪಾಯಿ ಸುಮಾರು 53.43 ಲಕ್ಷ ರೈತರಿಗೆ ಇವತ್ತು ಈ ಒಂದು ಅನುದಾನ ನೇರವಾಗಿ DBT ಸಿಸ್ಟಮ್ ಮುಖಾಂತರ ಅವರ ಖಾತೆಗೆ ಹೋಗ್ತಾ ಇದೆ. ಇದು ರೈತ ಪರವಾಗಿರುವಂಥ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ನರೇಂದ್ರ ಮೋದಿಜಿಯವರ ಒಂದು ನಿಲುವು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅದರಲ್ಲಿ ಸ್ವಚ್ಛ ಭಾರತಕ್ಕೆ ಅನುಕೂಲ, ಸಿಲಿಂಡರ್ ಗ್ಯಾಸು, ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಪ್ರತಿಯೊಂದು ಮನೆಗೆ ವಿದ್ಯುತ್ ಶಕ್ತಿ, ಎಲ್ಲ ಸೌಕರ್ಯಗಳನ್ನು ಕೊಟ್ಟಿರುವಂಥದ್ದು ಇವತ್ತು ನಮ್ಮ ನಾಯಕರಂತ ನರೇಂದ್ರ ಮೋದಿಜಿಯವರ ಒಂದು ಕಾರ್ಯಕ್ರಮ ಮತ್ತು ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಮುಖ್ಯಮಂತ್ರಿ ಆದ ಮೇಲೆ ಇವತ್ತು ರೈತ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿದ್ವಿ. ಯಾಕೆ ಮಾಡಿದ್ವಿ? ನಮ್ಮ ರೈತರ ಮಕ್ಕಳು ಕೂಡ ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಮೇಲೆ ಅವಲಂಬಿತರಂಥ ಮಕ್ಕಳು ಮೊಮ್ಮಕ್ಕಳು ಜಾಸ್ತಿ ಆಗಿದ್ದಾರೆ, ಕೃಷಿಯ ಆದಾಯ ಹೆಚ್ಚು ಬರ್ತಾ ಇಲ್ಲ.
ಹೀಗಾಗಿ ಅವರು ವಿದ್ಯೆಯನ್ನು ಕಲಿತು ಬೇರೆ ಬೇರೆ ವೃತ್ತಿಯಲ್ಲಿ ಹೋಗಬೇಕು, ಕೆಲಸವನ್ನು ಮಾಡಬೇಕು, ಬದುಕಲ್ಲಿ ಯಶಸ್ಸನ್ನು ಕಾಣಬೇಕು, ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಹೀಗಾಗಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿ ರೈತ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿದ್ದೇವೆ. 11 ಲಕ್ಷ ಮಕ್ಕಳಿಗೆ ಈ ವರ್ಷ ಸುಮಾರು 463 ಕೋಟಿ ರೂಪಾಯಿಯನ್ನು ರೈತ ವಿದ್ಯಾನಿಧಿಯನ್ನು ಇವತ್ತು ಹಂಚಿದ್ದೇವೆ. ಸುಮಾರು 6 ಲಕ್ಷ ರೈತ ಕೂಲಿಕಾರರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ, ಮೀನುಗಾರರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ನೇಕಾರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಟ್ಯಾಕ್ಸಿ ಆಟೋ ಡ್ರೈವರ್ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಟೇಲರ್ಗೆ ಕೊಡ್ತಾ ಇದ್ದೇವೆ. ಹೀಗೆ ದುಡಿಯುವಂಥ ಮಕ್ಕಳ ಮನೆತನಕ್ಕೆ ಮಕ್ಕಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಹಳ್ಳಿಯಲ್ಲಿ ಬಡಿಗರಿರ್ಬೋದು, ಕುಂಬಾರರಿರ್ಬೋದು, ಕಮ್ಮಾರಿರ್ಬೋದು, ಮತ್ತು ವಿಶ್ವಕರ್ಮಗಳಿರ್ಬೋದು, ಮ್ಯಾದರಿರ್ಬೋದು, ಚರ್ಮದ ಕೆಲಸವನ್ನು ಮಾಡುವಂಥ ಬಂಧುಗಳಿರ್ಬೋದು, ಅವ್ರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ 50,000 ರೂಪಾಯಿಯ ಯೋಜನೆ, ಕಾಯಕ ಯೋಜನೆಯನ್ನು ಮಾಡಿ ಅವರಿಗೆ ಪ್ರತಿಯೊಂದು ಗ್ರಾಮದಲ್ಲಿರುವವರಿಗೆ ಸಹಾಯಧನವನ್ನು ಕೊಟ್ಟು ಅವರ ವೃತ್ತಿಯನ್ನು ಮೇಲೆ ತರುವಂಥದ್ದು, ಹೆಚ್ಚು ಲಾಭ ಪಡುವಂಥಕ್ಕೆ ವಿಶೇಷವಾಗಿರುವಂಥ ಯೋಜನೆಯನ್ನು ಮಾಡಿದ್ದೇವೆ. ಮಹಿಳೆಯರಿಗೆ 5 ಲಕ್ಷ ಮಹಿಳೆಯರಿಗೆ ಪ್ರತಿಯೊಂದು ಗ್ರಾಮದ 2 ಮಹಿಳಾ ಸಂಘಕ್ಕೆ 5 ಲಕ್ಷ ರೂಪಾಯಿ ಯೋಜನೆಗಳನ್ನು ಮಾಡಿಸಿ, ಉತ್ಪಾದನೆಯನ್ನು ಮಾಡಿ, ಮಾರುಕಟ್ಟೆಯನ್ನು ಜೋಡಿಸಿ, ಇವತ್ತು ಸ್ತ್ರೀ ಸಾಮರ್ಥ್ಯ ಯೋಜನೆ 5 ಲಕ್ಷ ಮಹಿಳೆಯರಿಗೆ ರಾಜ್ಯದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲಿ ಹಿರೇಕೇರೂರು ತಾಲೂಕು ಕೂಡ ಒಂದು ಇರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಯುವಕರಿಗೆ ಅವ್ರ ಕೈಗೆ ಕೆಲಸ ಕೊಡಬೇಕು, ಅವರು ಸ್ವಾವಲಂಬನೆ ಆಗಬೇಕು, ಸ್ವಯಂ ಉದ್ಯೋಗವನ್ನು ಮಾಡಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ 5 ಲಕ್ಷ ಯುವಕರಿಗೆ ಪ್ರತಿಯೊಂದು ಗ್ರಾಮದಲ್ಲಿ 2 ಸಂಘಕ್ಕೆ 5-5 ಲಕ್ಷವರೆಗೂ ಅನುದಾನವನ್ನು ಕೊಟ್ಟು ಉತ್ಪಾದನೆಯನ್ನು ಮಾಡಿ ಮಾರುಕಟ್ಟೆಯಿಂದ ಲಾಭವನ್ನು ಕೊಡಿಸಿ ಅವರು ಸ್ವಾವಲಂಬನೆಯ ಬದುಕನ್ನು ಬಳಕೋ ಸಲುವಾಗಿ ಯುವಕರಿಗೆ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ದುಡಿಯೋ ವರ್ಗಕ್ಕೆ ಬೆಲೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಜನ ತಮ್ಮ ಬದುಕಿನಲ್ಲಿ ಮುಂದೆ ಬಂದರೆ ಈ ನಾಡಿಗೆ ಒಳ್ಳೆಯದಾಗ್ತದೆ, ದೇಶಕ್ಕೆ ಒಳ್ಳೆಯದಾಗ್ತದೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷದವರು ಹತಾಶರಾಗಿದ್ದಾರೆ. ಸೋಲ್ ಗ್ಯಾರಂಟಿ, ಅವ್ರ ಗ್ಯಾರಂಟಿ ಯೋಜನೆ ಅಂತಾರಲ್ಲ, ಅದರಾಗ ಸೋಲ್ ಗ್ಯಾರಂಟಿ ಅಂತ ಅದೊಂದು ಸೇರಿಸ್ಕೋಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರದಿಂದ, ಸ್ವಜನ ಪಕ್ಷಪಾತದಿಂದ ಕೂಡಿ ಎಲ್ಲ ಸೌಭಾಗ್ಯಗಳನ್ನು ರಾಜ್ಯಕ್ಕೆ ದೌರ್ಭಾಗ್ಯವಾಗಿ ಅನಿಷ್ಟವಾಗಿ ಕಾರಣ 2018 ಇವತ್ತು ಅವರನ್ನು ಮನೆ ಕಳಿಸಿದ್ರು. ಜನ ವಿಧಾನಸಭೆಯ ತಮ್ಮ ಸ್ಥಾನವನ್ನು ಕಿತ್ತು ಅವರಿಗೆ ಮನೆಗೆ ಕಳಿಸಿದ್ರು. ಸ್ವಂತ ಸಿದ್ದರಾಮಯ್ಯ ಅವರೇ ತಮ್ಮ ಕ್ಷೇತ್ರದಲ್ಲಿ ಸೋತಿದ್ರು. ಇವರು ನಾವು ಭಾಳ ದೊಡ್ಡ ಅಭಿವೃದ್ಧಿ ಅಧಿಕಾರರು, ಭಾಳ ನಾವೆಲ್ಲ ಏನೆಲ್ಲ ಈ ಜಗತ್ತನ್ನೇ ಬದಲಾವಣೆ ಮಾಡಿದ್ದೇವೆ ಅನ್ನೋ ಭಾಗ್ಯ. 30 ರೂಪಾಯಿ ನರೇಂದ್ರ ಮೋದಿ ಅಕ್ಕಿ, 3 ರೂಪಾಯಿ ಸಿದ್ದರಾಮಣ್ಣನ ಚೀಲ, ಇವನ ಫೋಟೋ ಸಿದ್ದರಾಮಯ್ಯನ ಅನ್ನ ಭಾಗ್ಯ. ಇವ್ರು ಬರೋಕ್ಕಿಂತ ಮುಂಚೆ ರೇಷನ್ನೇ ಇರಲಿಲ್ಲ, ಇವ್ರು ಬರೋಕ್ಕಿಂತ ಮುಂಚೆ ಅಕ್ಕಿನೇ ಕೊಡ್ತಿರ್ಲಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಂತ ಮುಂಚೆ ಪ್ರತಿಯೊಂದು ಕುಟುಂಬಕ್ಕೆ 30 ಕೆಜಿ ಸಿಗ್ತಿತ್ತು, ಅದನ್ನು 7 ಕೆಜಿಗೆ ಇಳಿಸಿದ್ರು ಒಂದೇ ವರ್ಷ. ಆಮೇಲೆ 4 ಕೆಜಿ ಮಾಡಿದ್ರು, 3 ವರ್ಷ ಬರೀ 4 ಕೆಜಿ ಅಕ್ಕಿಯನ್ನು ಕೊಟ್ಟಿದ್ದಾರೆ, ನಾಚಿಕೆ ಆಗಬೇಕು ಇವ್ರಿಗೆ. ಈಗ ನಾವು 10 ಕೆಜಿ ಕೊಡ್ತೀವಿ, ನೀವು ಇದ್ದಾಗ ಯಾಕೆ ಕೊಡಲಿಲ್ಲಪ್ಪ, ಅಧಿಕಾರ ಇತ್ತಲ್ಲ ನಿಮ್ಮದೇ, ಯಾಕೆ 4 ಕೆಜಿ ಇಳಿಸಿದ್ರಿ, ಅದನ್ನು ಮೊದಲು ಜನತೆಗೆ ಹೇಳಿ. 3 ವರ್ಷ 4 ಕೆಜಿ ಇಳಿಸಿ ಚುನಾವಣೆ ಬಂದಾಗ ಮತ್ತೆ 7 ಕೆಜಿ ಇಳಿಸಿ. ಈ ಥರ ಜನರಿಗೆ ಮೋಸ ಮಾಡುವಂಥ ಒಂದು ಸರ್ಕಾರ ನಾವು ಎಂದೂ ಕೂಡ ನಾವು ನೋಡಿರಲಿಲ್ಲ. 7 ಕೆಜಿ ನಡಕ್ಕೆ, 3 ಕೆಜಿ ಮತ್ತು 7 ಕೆಜಿ ನಾಚಿಕೆ ಆಗ್ಬೇಕು ಇವ್ರಿಗೆ. ಜನರಿಗೆ ಮೋಸ ಮಾಡ್ತೀರಿ, ಜನರಿಗೆ ದಾರಿ ತಪ್ಪಿಸ್ತೀರಿ, ಜನ ವಿರೋಧಿ ಕೆಲಸವನ್ನು ಮಾಡ್ತೀರಿ, ಭ್ರಷ್ಟಾಚಾರವನ್ನು ಮಾಡ್ತೀರಿ. ಅನ್ನದಲ್ಲಿ ಕನ್ನ, ಅನ್ನದಲ್ಲಿ ಕನ್ನ. ಎಲ್ಲ ಮಿಲ್ಗಳಿಗೆ ಹೋಗೋದು, ಮತ್ತೆ ಮಾರುಕಟ್ಟೆಗೆ ಬರೋದು, ಬೇರೆ ರಾಜ್ಯಕ್ಕೆ ಹೋಗೋದು. ಒಬ್ಬ CBI ಆಫೀಸರ್ ಅದನ್ನು ತನಿಖೆ ಮಾಡ್ತಾಯಿದ್ರು, ಹಿರಿಯ ಪೊಲೀಸ್ ಅಧಿಕಾರಿ. ಅವರು ಉತ್ತರ ಪ್ರದೇಶದಲ್ಲಿ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ರು, ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಯಾಕೆ, ಏನು ಕಾರಣ? ಅವ್ರು ತನಿಖೆ ಮಾಡ್ತಿರೋದು ನಿಮ್ಮ ಅನ್ನದ ಕನ್ನವನ್ನು. ಅಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ, ಏನು ಉತ್ತರ ಹೇಳ್ತೀರಿ ನೀವು? ಯಾರಿಗೆ ಹೇಳ್ತೀರಿ? ದೀನ ದಲಿತರ ದಿಂಬು ಹಾಸ್ಕಿ ಬಿಡಲಿಲ್ಲ, ಆ ಮಕ್ಕಳ ದಿಂಬು ಹಾಸ್ಕಿ ಬಿಡಲಿಲ್ಲ. ವಿಜಯ ಬ್ಯಾಂಕ್,
ಆ ಮಂತ್ರಿಗಳ ಒಂದು ಬ್ಯಾಂಕ್ ಅಕೌಂಟ್ ಇದೆ, ಅಲ್ಲಿ ಹೋಗಿ ಹಣ ಹಾಕಿದರೆ ಇವರಿಗೆ ಆದೇಶ ಕೊಡೋದು. ಇಷ್ಟು ಓಪನ್ನಾಗಿ ಭ್ರಷ್ಟಾಚಾರವನ್ನು ಮಾಡಿದ್ರಿ. ಸಣ್ಣ ನೀರಾವರಿಯಲ್ಲಿ 40 ಕೋಟಿಗಿಂತ ಹೆಚ್ಚು ಒಂದೇ ತಾಲೂಕಿನಲ್ಲಿ ಕೆಲಸ ಮಾಡ್ದೇ ಬಿಲ್ ತೆಗೆದ್ರಿ. ಇಂಕ್ವೈರಿ ಆಗಿ ಎಲ್ಲ ಅಧಿಕಾರಿಗಳು ಸಸ್ಪೆಂಡ್ ಆದರು ನಿಮ್ಮ ಕಾಲದಲ್ಲಿ. ಏನು ಮಾಡಿದ್ರಿ ನೀವು? ಪವರ್ ಇದರಲ್ಲಿ ಭ್ರಷ್ಟಾಚಾರ, ನೀರಾವರಿಯಲ್ಲಿ ಭ್ರಷ್ಟಾಚಾರ, ಬಿಡಿಎದಲ್ಲಿ ಭ್ರಷ್ಟಾಚಾರ, ಎಲ್ಲಿ ಕೈ ಹಾಕ್ತೀರಿ ಅಲ್ಲಿ ಭ್ರಷ್ಟಾಚಾರದ ಹಗರಣಗಳು. ಸುಮಾರು 59 ಕೇಸು ನಿಮ್ಮ ಮೇಲೆ ಹಾಕಿದ್ರು, ಅದನ್ನು ಮುಚ್ಚಾಕೋದಕ್ಕೆ ಲೋಕಾಯುಕ್ತನ ಮುಚ್ಚಾಕ್ಬಿಟ್ರಿ. ಒಂದು ಲೋಕಾಯುಕ್ತ ಭ್ರಷ್ಟಾಚಾರ ನಿಗ್ರಹ ಮಾಡುವಂಥ ಒಂದು ಸ್ವತಂತ್ರವಾಗಿರುವಂಥ ಒಂದು ಸಂಸ್ಥೆ. ಅಲ್ಲಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ಜಡ್ಜರಾಗಿರ್ತಾರೆ ಲೋಕಾಯುಕ್ತರು. ಅಂಥ ಸಂಸ್ಥೆಯನ್ನು ಮುಚ್ಚಾಕಿ ನಿಮ್ಮ ಕೈಗೊಂಬೆ ಆಗಿರುವಂಥ ACBಯನ್ನು ಇಟ್ಕೊಂಡು ಕೂತಿದ್ರಿ. ಇವತ್ತು ನಮ್ಮ ಟೀಕೆ ಮಾಡುವಂಥವ್ರಿಗೆ ಯಾವುದೇ ಬೆಲೆ ಇಲ್ಲ, ನೀವು ಕೂಡ ಯಾವುದೇ ಬೆಲೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸಗಳನ್ನು ನೋಡಿ, BC ಪಾಟೀಲರ ಸಾಧನೆಯನ್ನು ನೋಡಿ, ಒಬ್ಬ ಧೀಮಂತ ನಾಯಕನ ನಾಯಕತ್ವದಲ್ಲಿ ಮತ್ತೆ ಹಿರೇಕೂರಿನಲ್ಲಿ ಕಮಲವನ್ನು ಅರಳಿಸಿ, ಕರ್ನಾಟಕದಲ್ಲಿ ಕಮಲವನ್ನು ಅರಳಿಸಿ ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.